ಆದ್ರೆ ಇದನ್ನ ನಾನು ನಡ್ಸ್ಕೊಂಡು ಹೋಗ್ಬೇಕು ಅಂತಂದಾಗ ಒಬ್ಬ ನಿವೃತ್ತಿ ನೌಕರ ಹೋಗ್ಬೇಕಾಗತ್ತೆ. ಇವತ್ತು ಈ 247 ತಿದ್ದುಪಡಿ ಮಾಡ್ಕೊಂಡ್ರೆ ಏನು ಸರ್ಕಾರ ಮಾಡಿದೆ, ಅದರಲ್ಲಿ 12ರಲ್ಲೇ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಏನು KIT ಆ್ಯಂಡ್ ಹೈಕೋರ್ಟ್ ಹೇಳಿದೆ ಅವರಿಗೆ KCSR ಪ್ರಕಾರ 8 ವರ್ಷ ಕೊಡಬೇಕು ಅಂತ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ, 12ರಲ್ಲೇ ಹೇಳಿದ್ರು ಸಹ 14ರಲ್ಲಿ ತಿದ್ದುಪಡಿ ಮಾಡ್ತಾರೆ. ನೀವು ಮಾಡಿರೋ ತಪ್ಪು ಅಂತೇಳಿ ನಮ್ಮ ಸಂಘಟನೆಯಿಂದ 3-4 ಲೆಟರ್ ಕೊಟ್ವಿ, ಫೈನಾನ್ಸ್ ಸೆಕ್ರೆಟರಿ ಚರ್ಚೆ ಮಾಡಿದ್ವಿ, ಆಡಳಿತದಲ್ಲಿರುವಂಥ CMಗಳು ಭೇಟಿ ಮಾಡಿದ್ವಿ, ಆಮೇಲೆ 6 ತಿಂಗಳಿಗೆ ವರ್ಷಕ್ಕೆ ಸರ್ಕಾರದಲ್ಲಿ ಬದಲಾವಣೆ ಅಂತ ಮುಖ್ಯ ಕಾರ್ಯದರ್ಶಿಗಳು ಅವ್ರನ್ನೂ ಹೋಗಿ ಪತ್ರ ಕೊಡುವಂಥದ್ದು ಭೇಟಿ ಆಗುವಂಥದ್ದು ಚರ್ಚೆ ಮಾಡುವಂಥದ್ದು. ಬರೀ ಚರ್ಚೆ ಚರ್ಚೆಯಾಗಿ ಉಳಿದಿದೆ, ಆಯಿತು ನೋಡ್ತೀವಿ ಪರಿಶೀಲಿಸ್ತೀವಿ. ಆದರೆ ಇನ್ನೇನಾಗ್ತದೆ, ನೌಕರ ಸಂಕಷ್ಟದಲ್ಲಿತ್ತು, ಅವನು ನಿವೃತ್ತಿ ಆದಮೇಲೆ ಆಮೇಲೆ ಆರೋಗ್ಯದ ಪರಿಸ್ಥಿತಿ ಅಂತೂ ನಾವು ಕೇಳ್ತಿದ್ದು ಹೇಳೋಕ್ಕಾಗಲ್ಲ. ಸರ್ಕಾರದಲ್ಲಿದ್ದಾಗಲ್ಲ ಇವತ್ತು ಹೊಸ ಒಂದು ಯೋಜನೆ ಸಂಜೀವಿನಿ ಅನ್ನೋ ಒಂದು ಯೋಜನೆ ಬರುತ್ತೆ ಅಂತೇಳಿ ಕಳೆದ 20 ವರ್ಷದಿಂದ ಇವತ್ತು ನಾವು ಸರ್ಕಾರಿ ದಿನವಲ್ಲಿ ನೌಕರಿಂದ ಕಾಯಂ ನೌಕರಾಗಿ ಕಾಯಂ ನೌಕರಾಗಿ ಹಲವಾರು ಹೋರಾಟಗಳು ಮಾಡ್ತಾ ಬಂದು ಇವತ್ತು ನಿವೃತ್ತಿ ಬಂದಿದ್ದೀವಿ. ಬಂದರೂ ಸಹ ಏನೊಂದು ಈ ಆರೋಗ್ಯ ಯೋಜನೆ ಬಗ್ಗೆ ನಡೀತಿತ್ತು, ಈಗ ಕಳೆದ ಒಂದು ತಿಂಗಳಿಂದ CM ಅವರೊಂದು ದೇವ ಸಂಜೀವಿನಿಯನ್ನು ನಾವು ಕೊಡ್ತಿದ್ದೇವೆ ಎಲ್ರಿಗೂ ಅಂತೇಳಿ ಒಂದು ಆದೇಶ ಬಿಡುಗಡೆ ಮಾಡಿದ್ವಿ. ಆದೇಶ ಓದಿದ್ರೆ ಇನ್ನು ಅದರಿಂದ ಸೌಲಭ್ಯ ಒಬ್ಬ ಸರ್ಕಾರಿ ನೌಕರು ಸಿಗಬೇಕು ಅಂತಂದರೆ ಫಸ್ಟ್ 10 ವರ್ಷ ಆಗುತ್ತೆ. ಬರೀ ಕಂಡೀಷನ್ಸ್ ಇದೆ, ಇದೆಲ್ಲ ಫುಲ್ಫಿಲ್ ಆದಮೇಲೆ ನಿಮಗೆ ಸಂಜೀವನಿ ಸಿಗುತ್ತೆ ಅಂತ. ಅದರಲ್ಲಿ ಯಾವ ಹಾಸ್ಪಿಟಲ್ ಸಿಗುತ್ತೆ, ಯಾವ ನರ್ಸಿಂಗ್ ಹೋಮ್ ರಾಜ್ಯ ಸರ್ಕಾರಗಳು ಇರ್ಬೋದು. ಭಾಳಷ್ಟು ಧೋರಣೆ ಕೇವಲ ಕೆಲವೊಂದು ನಾವು ದಿನಪತ್ರಿಕೆಯಲ್ಲಿ ಸುದ್ದಿ ಮಾಧ್ಯಮದೆಲ್ಲ ನೋಡಿದಾಗ ಅವರು ಮಾಡ್ತಿರುವಂಥ ಒಂದು ಹೊಸ ನೀತಿ ನಿಯಮಗಳೇನಿದೆ ಅವು ಸಾರ್ವಜನಿಕರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಕೆ ಹೋದ್ರೆ ಮೋಸ್ಟ್ಲಿ ಏನು ಪೊಲಿಟಿಷಿಯನ್ ಅನ್ನೋ ಮಟ್ಟಕ್ಕೂ ಚಲ ಭಾವನೆ ಮಾಡ್ಬೋದು. ಆದ್ರೆ ಇವತ್ತು ಏನಾಗಿದ್ದೀವಿ ನಾವು ಸಾರ್ವಜನಿಕರು ನಾವು ಒಬ್ಬರು ಕಾರಣ, ಯಾಕಂದರೆ ಈ ರಾಜ್ಯಕ್ಕಿರ್ಬೋದು ಕೇಂದ್ರಕ್ಕಿರ್ಬೋದು ಕೊಡುವಂಥ ಟ್ಯಾಕ್ಸಸ್ ಇದೆ ಅದನ್ನೆಲ್ಲ ಕಟ್ಟುವಂಥವ್ರು ನಾವು. ಅಂದರೆ ಎಲ್ಲರೂ ಸೇರ್ತೀವಿ, ತಾವು ಸೇರ್ತೀರ, ನಾವು ಸೇರ್ತೀವಿ, ಸರ್ಕಾರಿ ನೌಕರು ಸೇರ್ತಾರೆ ಅಂತ ಹೇಳಿದಾಗ ಇವ್ರು ಮಾಡುವಂಥ ನಿಯಮಗಳೇನಿದೆ ಅದು ಬರೀ ನಮ್ಮ ವಿರುದ್ಧವಾಗಿದೆ. ಕೇವಲ ಪಕ್ಕಸ ತುಂಬಿಕೊಳ್ಳಿಕ್ಕೆ ಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಳ್ಳೋಂಥ ಯೋಜನೆಗಳಾಗಿದೆ. ಆದರೆ ನಮಗೆ ಕೊಡುವಂಥದ್ದೇನಿದೆ ಅದು ಭಾಳಷ್ಟು ಕನಿಷ್ಠವಾಗಿದೆ ಅನ್ನೋದು ನನ್ನ ಆರೋಪ. ಇದನ್ನು ಸಂಘಟಿತ ಮಾನ್ಯತೆ ಪಡೆದಂಥ ಸಂಘಟನೆಗಳು ಅವ್ರನ್ನ ಕೇಳುವಂಥ ಪರಿಸ್ಥಿತಿ ಇಲ್ಲ, ಇಲ್ಲ ಅಲ್ಲಿ ಬಂದು ನೋಡಿ ಇಲ್ಲಿ ಬಂದು ನೋಡಿ ಅದು ಬರುತ್ತೆ ನೋಡಿ ಬಂದಿದ್ದೇನೂ ಇಲ್ಲ. ನೌಕರ ಹಂತ ಹಂತವಾಗಿ ಏನಾಗ್ತಿದ್ದಾನೆ, ನಿವೃತ್ತಿ ಬಂತ ಇದ್ದಾನೆ, ನಿವೃತ್ತಿ ಆದಮೇಲೆ ನಿವೃತ್ತಿಯಲ್ಲಿ ವಂಚನೆಯಾಗಿ ಡೆತ್ ಆಗ್ತಿದ್ದಾನೆ. ಕನಿಷ್ಠ ಡೆತ್ ಆದಮೇಲೆ ಅಂತ ಅವ್ರ ಮಕ್ಕಳು ಯಾರಾದ್ರೂ ಉದ್ಯೋಗಗಳು ಬರುತ್ತೆ ಅಂದರೆ ಇವತ್ತು ಉದ್ಯೋಗಗಳು ಇವತ್ತು ನಮ್ಮ ಕರ್ನಾಟಕಕ್ಕೆ ಲೆಕ್ಕ ತಗೊಂಡ್ರೆ 723,000 ಹುದ್ದೆಗಳಿಗೆ ಇವತ್ತು 290,000 ಹುದ್ದೆಗಳು ಅಟ್ ಪ್ರೆಸೆಂಟ್ ಇವತ್ತಿಗೆ ಖಾಲಿ ಉಳಿದಿದೆ. ಸುಮಾರು 2.5 ಲಕ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಅಂದರೆ ಖಾಲಿ ಹುದ್ದೆ ಆಗಿದೆ ಅಂತಂದು ಕಾಟಮಲ್ ತಗೋಬೇಕು ಅಂತ ಒಂದು ಯೋಜನೆ ಮಾಡ್ಕೊಳ್ತಾರೆ ವಿನ ಆ ಸರ್ಕಾರಿ ಕೆಲಸಕ್ಕೆ ಸರ್ಕಾರಿ ನೌಕರನ್ನೇ ತುಂಬ್ಕೋಬೇಕು ಅನ್ನೋದು ಯೋಜನೆ ಇಲ್ಲ. ಕಾರಣ ಅಷ್ಟೇ, ಅಂದರೆ ಕಾಂಟ್ರಾಕ್ಟ್ ಮೂಲಕ ಕೊಡುವಂಥ ಅಲ್ಪ ವೇತನದಲ್ಲಿ ಅವನ್ನ ದುಡಿಮೆ ಮಾಡಿಸ್ಕೋಬೇಕು. ಅಂದರೆ ಅಲ್ಲಿ ಶೋಷಣೆ, ಅಂದರೆ ಪದವೀಧರರಾದಂಥವ್ರು ಇರ್ಬೋದು, ಪದವಿಲ್ದಿರೋಂಥ ಆ ಹುದ್ದೆಗೆ ಅರ್ಹತೆ ಇರ್ತಂಥ ಒಬ್ಬ ಪ್ರಜೆ ಇವತ್ತು ಹಂಗಾಮಿ ಕೆಲಸ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯಗಳಲ್ಲೂ ಅಷ್ಟೇ, ಕೇಂದ್ರದಲ್ಲೂ ಅಷ್ಟೇ. ಹಾಂ, ಮಾಡಿ ಅವ್ರಿಗೆ ಏನು ಕೊಡಬೇಕಾಗಿದೆ ಕೊಡಿ. ಅವ್ರ ಅಂದರೆ ವೃದ್ಧಾಪ್ಯದಲ್ಲಿ ತಗೊಳ್ಳೋಂಥದ್ದು ಪೆನ್ಷನ್ ಅನ್ನೋದು ಅವ್ರು ಕೊಡುವಂಥ ಸೌಲಭ್ಯಗಳನ್ನ ಕೊಡದೆ ಯಾಕೆ ಕಡೆಗಣಿಸ್ತಿದ್ದೀರಿ? ಇವತ್ತು ಬರೀ ಸರ್ಕಾರಿ ಕೆಲಸ ನಂಬ್ಕೊಳ್ತಾ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದಾರೆ, ನೂರಕ್ಕೆ ಒಂದು 45% ಇರ್ಬೋದೇನೋ, ಅವರ ಇದೆಲ್ಲ ಅವಶ್ಯಕತೆ ಇಲ್ಲ. ಆದರೆ ಇನ್ನು 50% ಏನು ಸರ್ಕಾರಿ ನೌಕರು ರಿಟೈರ್ಡ್ ಆಗಿದ್ದಾರೆ, ಅವ್ರು ಬರೀ ಪೆನ್ಷನ್ ಮೇಲೆ ಜೀವನ ನಡೆಯುವಂಥದ್ದು. ಆಮೇಲೆ ಏಜ್ ಆದಮೇಲೆ ಕಾಯಿಲೆಗಳು ಸ್ಟಾರ್ಟ್ ಆಗುವಂಥದ್ದು ಎಲ್ಲ 60 ವರ್ಷ ಆದಮೇಲೆ, ಅಂದರೆ ಮೊದಲು ಕಾಯಿಲೆ ಬರ್ತದ ಕಾಯಿಲೆ. ಆದರೆ ರಿಟೈರ್ಮೆಂಟ್ ಆದಮೇಲೆ ಮಾಡೋಂಥ ಚಿಂತೆ ಇರ್ಬೋದು, ಇನ್ನೊಂದು ಇರ್ಬೋದು, ನಾನು ಆಗಿರಬೇಕಾಯ್ತು, ಈಗಿರಬೇಕಾಯ್ತು, ಇಲ್ಲ ಸಮಾಜದಲ್ಲಿ ಒಬ್ಬ ಸಮಾನ ಇರಬೇಕು ಅಂತಂದಾಗ ಕಾಯಿಲೆ ಬರೋ ಸ್ಟಾರ್ಟ್ ಆಗ್ತದೆ. ಕಾಯಿಲೆ ಬಂದಾಗ ನೀವು ಏನೊಂದು ಸೌಲಭ್ಯ ಕೊಡಲಿಲ್ಲ ಅಂತಂದರೆ ಕೊಡುವಂಥ ಒಂದು ಆರ್ಥಿಕ ಪೆನ್ಷನ್ ಕಡಿಮೆ ಕೊಟ್ಟಾಗ ಅವ್ರ ಪರಿಸ್ಥಿತಿ ಏನಾಗ್ಬೋದು? ಅದಕ್ಕೆ ನಮ್ಮ ಬೇಡಿಕೆಯಲ್ಲಿ ಅದೊಂದು ಸೇರಿಸಿದ್ದೀವಿ. ಕನಿಷ್ಠ ಅವ್ನು ಹೆಂಡತಿ ಗಂಡನಿಗೆ ಮಕ್ಕಳಿದ್ರೆ ಮಕ್ಕಳು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಸರ್ಕಾರನೇ ವಹಿಸ್ಕೊಂಡು ಒಂದು ಆರ್ಥಿಕ ಸೌಲಭ್ಯ ಕೊಡಿ, ಹಣ ಕೊಡಬೇಡ್ರಿ ಅವನಿಗೆ, ಮೆಡಿಕಲ್ ಬೆನಿಫಿಟ್ಸ್ ಕೊಡಿ ಅಂತ ಕೇಳ್ತೀವಿ. ಆಮೇಲೆ ಏನೊಂದು ಇದನ್ನು ಕೊಡ್ತಾರೆ, ರಿಟೈರ್ಡ್ ಆದ ಕಂಪ್ಲೀಷನ್ ವ್ಯಾಲ್ಯೂ ಆಫ್ ದಿ ಫಂಡ್ಸ್ ಅಂತ ಕೊಡ್ತಾರೆ, ಕೊಟ್ಟಿದ್ರಲ್ಲಿ 15% ರಿಡಕ್ಷನ್ ಮಾಡ್ತಾರೆ. ಅಂದರೆ ಈ ಬ್ಯಾಂಕ್ ಇಂಟ್ರೆಸ್ಟ್ ಏನಿರುತ್ತೆ ಹೆಚ್ಚು ಕಡಿಮೆ ಅದೇ ಆಗ್ತದೆ, ಅವ್ರ ಇಂಟ್ರೆಸ್ಟ್ ಅಂತ ಕೇಳಲ್ಲ ಅದರಲ್ಲಿ. ಅದನ್ನು ತೆಗೆದುಬಿಡಿ, ಏನು ತಗೊಂಡಿರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು ಕಡೆ ಕೊಟ್ಟಂಗೆ ಇನ್ನೊಂದು ಕಡೆ ತಗೊಳಂಗೆ ಈ ಒಂದು ಸ್ಕೀಮನ್ನು ಕೈ ಬಿಡಿ ಅಂತ ಕೇಳಿದ್ದೀವಿ. ಆಮೇಲೆ ಏನು ಸುಪ್ರೀಂ ಕೋರ್ಟ್ ಹೇಳಿದ್ದು ಭಾಳಷ್ಟು ಇಂಪಾರ್ಟೆಂಟ್ ಅದು. ಆ ಡಿಸಿಷನ್ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮಂಥ ನೌಕರಿ ಏನಿದ್ರೆ ಭಾಳಷ್ಟು ಅಂದರೆ ಸುಮಾರು ಒಂದು 80,000 ಜನಕ್ಕೆ ಅನುಕೂಲ ಆಗ್ತದೆ. 80,000 ಜನದಲ್ಲಿ ಆಲ್ರೆಡಿ ಒಂದು 10-20,000 ಜನಕ್ಕೆ ಫುಲ್ ಸರ್ವಿಸ್ ಸಿಕ್ಕಂತ ಫುಲ್ ಸಿಕ್ಕಿರ್ಬೋದು. ಏನೊಂದು 50,000 ಶಾರ್ಟೇಜ್ ಇದೆ ಅವ್ರಿಗೆ ಸಿಗಬೇಕು, ಅದು ಕೊಡಬೇಕು ಅಂತೇಳಿ. ಆಮೇಲೆ NPS ಅನ್ನೋದು ಭಾಳ ಅನ್ಯಾಯದ ಒಂದು ಸ್ಕೀಮ್, ಆ ಸ್ಕೀಮ್ನ ಆದಷ್ಟು ಕೈ ಬಿಡಿ ಅಂತ. ಈಗಾಗಲೇ ರಾಷ್ಟ್ರದ ಒಂದು 5 ಜಿಲ್ಲೆಯಲ್ಲಿ ಉತ್ತರಾಖಂಡ್ ಇರ್ಬೋದು, ರಾಜಸ್ಥಾನ, ಆಮೇಲೆ ಇದಂತೂ ಇಂಪ್ಲಿಮೆಂಟ್ ಮಾಡಲೇ ಇಲ್ಲ. ಯಾವುದು
ವೆಸ್ಟ್ ಬೆಂಗಾಲ್ ಇಂಪ್ಲಿಮೆಂಟ್ ಮಾಡಿ ಅಲ್ಲ, ಕೇರಳದಲ್ಲಿ ನಾಲ್ಕು ರಾಜ್ಯದಲ್ಲಿ ಇಲ್ಲ ಎನ್ ಪಿ ಎಸ್ ಅನ್ನೋ ಸ್ಕೀಮ್ ಇಲ್ಲ. ಈಗ ಮೊನ್ನೆ ಒಂದು ಅಸೆಂಬ್ಲಿಯಲ್ಲಿ ಇನ್ನೊಂದು ಎರಡು ಸ್ಟೇಟ್ ಪಂಜಾಬ್ ಅವರು ಅನೌನ್ಸ್ ಮಾಡಿದ್ದಾರೆ ನಾವು ಎನ್ ಪಿ ಎಸ್ ತೆಗಿತೀವಿ ಅಂತ. ಸರಿ, ಪೇ ಕಮಿಷನ್ಸ್ ಪೇ ಸ್ಕೇಲ್ಸ್ ರಿಟೈರ್ಡ್ ಎಂಪ್ಲಾಯ್ಸ್ ಲೆಕ್ಕ ತಗೊಂಡಾಗ ಪಕ್ಕದ ಆಂಧ್ರ ತಮಿಳ್ನಾಡು ಕೇರಳ ಕೊಡ್ತಿರೋದು ಕೊಡಿ ಅಂತ ನಾವು ಕೇಳ್ತೀವಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಈಗಿರುವಂತ ಅಷ್ಟೇ ಹಿಂದೆ ದೋರ್ಸ್ ಎಲ್ಲ ಹೇಳೋದಂದ್ರೆ ಇದು ಅದು ಅದೇ ಬೇರೆ ನಿಮಗೆ ಬೇರೆ ಅಂತ ಹೇಳ್ತಾರೆ. ಅದ್ಯಾವ ರೀತಿ ಬೇರೆ ನಮ್ಗಂತೂ ಅರ್ಥ ಆಗ್ತಿಲ್ಲ. ಅಂದರೆ ಈ ಒಂದು ಮಲ್ತಾಯಿ ದೋಣೆ ಅಂತ ಆಗ್ಬೋದು, ಇಲ್ಲಾಂದ್ರೆ ಬೇರೆ ಆಗ್ಬೋದು, ಇದನ್ನು ಕೈಬಿಟ್ಟು ನಮ್ಮನ್ನು ಯಾಕಂದರೆ ಅಸೆಂಬ್ಲಿಲಿರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಅವರೇನೋ ಒಂದು ಆಶ್ವಾಸನೆ ಕೊಟ್ಟು ಘೋಷಣೆ ಮಾಡ್ತಾರೆ, ಅದನ್ನು ಆದೇಶಗಳು ಮಾಡಿ ಸಾರ್ವಜನಿಕ ತಲುಪಿಸುವಂಥದ್ದು ನಾವು.